ಭಾರತದ ಸ್ವಾತಂತ್ರ್ಯಕ್ಕೆ 70 ವರ್ಷಗಳಾದ ನಂತರವೂ ಕೇವಲ 3 ಕೋಟಿ ಮನೆಗಳಿಗಷ್ಟೇ ಶುದ್ಧ ಸುರಕ್ಷಿತ ನೀರಿನ ನಳಸಂಪರ್ಕವಿತ್ತು. ದಿನಬಳಕೆಯ ನೀರನ್ನು ಹೊತ್ತು ತರುವ ಜವಾಬ್ದಾರಿ ಮಹಿಳೆಯರ ಮತ್ತು ಮಕ್ಕಳ ಮೇಲಿತ್ತು. ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಅನ್ನು 2019ರಲ್ಲಿ ಆರಂಭಿಸಲಾಯಿತು. ಭಾರತದ ಪ್ರತಿ ಗ್ರಾಮೀಣ ಮನೆಗೂ ಕಾರ್ಯಾತ್ಮಕ ಗೃಹ ನಳಸಂಪರ್ಕ ಒದಗಿಸುವ ಯೋಜನೆ ಇದಾಗಿದೆ. ಇದರ ಪರಿಣಾಮವಾಗಿ ದೇಶದಲ್ಲಿ ಕೇವಲ 3 ವರ್ಷಗಳಲ್ಲಿ ಕಾರ್ಯಾತ್ಮಕ ಗೃಹ ನಳಸಂಪರ್ಕ ಹೊಂದಿದ ಮನೆಗಳ ಸಂಖ್ಯೆ 11 ಕೋಟಿ ದಾಟಿತು. ಹರ್ ಘರ್ ಜಲ್ ಜಬ್ ಪಹುಂಚತಾ ಹೈ ತೋ ಸಬ್ಸೆ ಅಧಿಕ ಲಾಭ ಹಮಾರಿ ಬಹನೋ ಕೋ ಹೋತಾ ಹೈ ಭಾವಿ ಪೀಳಿ ಕೋ ಹೋತಾ ಹೈ ಇಸ್ಲಿಯೆ ಇಸ್ ಮಿಷನ್ ಕೆ ಕೇಂದ್ರ ಮೇ ಭಿ ಹಮಾರಿ ಬಹನ್ ಬೇಟಿಯಾ ಹಿ ಹೈ. ಜಲಜೀವನ್ ಮಿಷನ್ ಅನ್ನು ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎಂದು ಕರೆಯಲಾಗುತ್ತದೆ. ಪ್ರತಿ ಮನೆಗೂ ಕಾರ್ಯಾತ್ಮಕ ಗೃಹನಳ ಸಂಪರ್ಕ ಒದಗಿಸಲು ಅನೇಕ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಕರ್ನಾಟಕದಲ್ಲಿ ಈಗಾಗಲೇ 64 ಲಕ್ಷ ಮನೆಗಳಿಗೆ ಕಾರ್ಯಾತ್ಮಕ ಗೃಹನಳ ಸಂಪರ್ಕವನ್ನು ನೀಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ದುರ್ಗಮ ಪ್ರದೇಶಗಳನ್ನು ಪ್ರವೇಶಿಸಿ ಕಠಿಣ ಪರಿಶ್ರಮದಿಂದ ಜಿಲ್ಲೆಯನ್ನು ಜಲಪರಿಪೂರ್ಣವಾಗಿಸುವತ್ತ ನಡೆ ಆರಂಭಿಸಲಾಯಿತು. ಇಂದು ಉದ್ಘಾಟಿಸಲಾಗುತ್ತಿರುವ ಗೌತಮಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯು ವೃಷಭಾವತಿ ನದಿಗೆ ಕಟ್ಟಲಾದ ಆಂಬ್ಲಿಗೋಳ ಜಲಾಶಯದಿಂದ ನೀರನ್ನು ಪಡೆಯುತ್ತದೆ. 91 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಯೋಜನೆಯು 64 ಗ್ರಾಮಗಳ 46,000 ಜನರಿಗೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ನೀಡಲಿದೆ. ಇಂದು ಇನ್ನು 3 ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಲಾಗುತ್ತಿದೆ. ಅವು ಆವಿನಹಳ್ಳಿ, ಅಂಜನಾಪುರ ಹಾಗೂ ನಗರ ಬಹುಗ್ರಾಮ ಯೋಜನೆಗಳು. 860 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಈ ಯೋಜನೆಗಳ ಫಲವಾಗಿ 500 ಗ್ರಾಮಗಳಲ್ಲಿನ 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ನಳಸಂಪರ್ಕ ಸಿಗಲಿದೆ. ಸಾಗರ, ಶಿಕಾರಿಪುರ ಹಾಗೂ ಹೊಸನಗರ ತಾಲೂಕುಗಳ ಜನತೆಗೆ ಇದರ ಲಾಭ ದೊರಕಲಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಯವರು ಈ ಯೋಜನೆಗಳನ್ನು ಉದ್ಘಾಟಿಸುವುದರೊಂದಿಗೆ ಶಿವಮೊಗ್ಗ ಜಿಲ್ಲೆಯ ಪ್ರತಿಯೊಂದು ಮನೆಗೂ ಕಾರ್ಯಾತ್ಮಕ ನಳಸಂಪರ್ಕ ಒದಗಿಸುವ ಡಬಲ್ ಇಂಜಿನ್ ಸರ್ಕಾರದ ಪರಿಶ್ರಮ ಇನ್ನಷ್ಟು ಹೆಚ್ಚಲಿದೆ. ಜಲಜೀವನ್ ಮಿಷನ್ ಶುದ್ಧ ನೀರಿನ ಆನಂದವನ್ನು ಜಿಲ್ಲೆಯ ಪ್ರತಿ ಮನೆಗೂ ಒದಗಿಸುವ, ಜನರ ಬದುಕು ಹಸನಾಗಿಸುವ ಭರವಸೆ ತಂದಿದೆ.